ನೋಡಲೆರಡು ಕಂಡು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಂಡು ನನಗೆ ಸಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನೀನು ಎಂತ ಅಂದ ಎಂತ ಚಂದ ಶಾರದಮ್ಮ. ನಿನ್ನ ನೋಡಲೆರಡು ಕಂಡು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಂಡು ನನಗೆ ಸಾಲದಮ್ಮ. ಇನ್ನು ಇನ್ನು ನೋಡುವಾಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಇನ್ನು ಇನ್ನು ನೋಡುವಾಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯಾಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಅಭಯಾಸ್ತ ನೋಡಿ ಜೀವ ಕುಣಿತಮ್ಮ. ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನೀನು ಎಂತ ಅಂದ ಎಂತ ಚಂದ ಶಾರದಮ್ಮ. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಶಕ್ತಿ ನಿನ್ನಲಿದೆ ಶಾರದಮ್ಮ, ನಿನ್ನ ನೋಡಿ ಆಡು ಆಸೆ ನನಗೆ ಬಂದದಮ್ಮ. ಎಂತ ಶಕ್ತಿ ನಿನ್ನಲಿದೆ ಶಾರದಮ್ಮ, ನಿನ್ನ ನೋಡಿ ಆಡು ಆಸೆ ನನಗೆ ಬಂದಿತಮ್ಮ. ರತ್ನದಂತ ಮಾತುಗಳನೆ ಆಡಿಸಮ್ಮ, ಒಳ್ಳೆ ರತ್ನದಂತ ಮಾತುಗಳನೆ ಆಡಿಸಮ್ಮ. ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಆಡಿಸಮ್ಮ, ಕಣ್ಣು ನನಗೆ ಸಾಲದಮ್ಮ. ಅಲ್ಲಿ ಇಲ್ಲಿ ಓಡ ಮನಸ್ಸು ನನ್ನದಮ್ಮ, ಇಲ್ಲಿ ಬೇಗ ಬಂದು ನೆಲೆಸು ನೀನು ಶಾರದಮ್ಮ. ಅಲ್ಲಿ ಇಲ್ಲಿ ಓಡ ಮನಸ್ಸು ನನ್ನದಮ್ಮ, ಇಲ್ಲಿ ಬೇಗ ಬಂದು ನೆಲೆಸು ನೀನು ಶಾರದಮ್ಮ. ಬೇರೆ ಏನು ಬೇಕೆಂದು ಕೇಳೆ ನಮ್ಮ, ನಿನ್ನ ಬೇರೆ ಏನು ಬೇಕೆಂದು ಕೇಳೆ ನಮ್ಮ. ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ, ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನೀನು ಎಂತ ಅಂದ ಎಂತ ಚಂದ ಶಾರದಮ್ಮ. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ಶ್ರಾವಣಿ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಈಗಾಗಲೇ ಮೊದಲೇ ತಿಳಿಸಿರುವ ಹಾಗೆ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಯುತ ತಿಮ್ಮಯ್ಯ ಜಿ, ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ಹಾಗೂ ಸದಸ್ಯ ಕಾರ್ಯದರ್ಶಿ ತಾಲೂಕು ಕಾನೂನು ಸೇವಾ ಸಮಿತಿ ಜಗಳೂರು ಇವರು ಗಿಡವನ್ನು ನೆಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಅವರಿಗೆ ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ, ಗ್ರಾಮಸ್ಥರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರೂಪಾ ಎಂ, ಸದಸ್ಯರು ತಾಲೂಕು ಕಾನೂನು ಸೇವಾ ಸಮಿತಿ ಇವರು ಆಗಮಿಸಿದ್ದಾರೆ. ಅವರು ಕೂಡ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಬಯಸುತ್ತಿದ್ದಾರೆ. ಶ್ರೀ SI ಕುಂಬಾ ಹಿರಿಯ ನ್ಯಾಯವಾದಿಗಳು ಜಗಳೂರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿ H ಬಸವರಾಜಪ್ಪ ಅಧ್ಯಕ್ಷರು ವಕೀಲರ ಸಂಘ ಜಗಳೂರು ಅವರಿಗೆ ಈ ಹೋಮಾಲ. ಶ್ರೀಯುತ ವಿ ತಿಪ್ಪೇಸ್ವಾಮಿ ಕಾರ್ಯದರ್ಶಿಗಳು ವಕೀಲರ ಸಂಘ ಜಗಳೂರು ಅವರು ಕೂಡ ಈ ಕಾರ್ಯಕ್ರಮ. ಅದೇ ರೀತಿ ವಿ ಶರಣಪ್ಪ ಹಿರಿಯ ನ್ಯಾಯವಾದಿಗಳು ಜಗಳೂರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರು ಕೂಡ ಶ್ರೀಯುತ ಡಿ ಪ್ರಕಾಶ್ ಪ್ರಕಾಶ್ ಸರ್ ಹಿರಿಯ ನ್ಯಾಯವಾದಿಗಳು ಜಗಳೂರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತ ವೈ ಹನುಮಂತಪ್ಪ ಹಿರಿಯ ನ್ಯಾಯವಾದಿಗಳು ಜಗಳೂರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿ ಎಚ್ ಕರಿಬಸಪ್ಪ ಹಿರಿಯ ನ್ಯಾಯವಾದಿಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಶ್ರೀಯುತ HM ಕರಿಬಸಯ್ಯ ನ್ಯಾಯವಾದಿಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ
ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತೀನಿ. ಕೆ ವಿ ರುದ್ರೇಶ್ ನ್ಯಾಯವಾದಿಗಳು ಜಗಳೂರು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತಿನ ಆಗಮಿಸಿದ್ದಾರೆ. ಅವರು ಕೂಡ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ವಕೀಲರ ಸಂಘದ ಸರ್ವ ಸದಸ್ಯರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಬಯಸ್ತಿದ್ದೇವೆ. ಓಂಕಾರಪ್ಪ ಸರ್ ಅವರು ಕೂಡ ಇಲ್ಲಿ ಇದ್ದಾರೆ, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಎಸ್ ವಿ ಮಲ್ಲಿಕಾರ್ಜುನ್ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅದೇ ರೀತಿ ಮತ್ತೊಬ್ಬ ಗೌರವಾನ್ವಿತ ವಕೀಲ ನ್ಯಾಯವಾದಿಗಳಾಗಿರ್ತಕ್ಕಂಥ ಅರುಣ್ ಕುಮಾರ್ ಸರ್ ಅವರು ಇದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಈ ನಾಟಕ ಸರ್ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಭೂಪತಿ ಸರ್ ಕೂಡ ಇದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಬಯಸ್ತಾರೆ. ಅದೇ ರೀತಿ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕ ಇರ್ತಕ್ಕಂತಹ ಮೇಡಮ್ ರವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ನಾವು ಅದೇ ರೀತಿ ವಿವಿಧ ಅಂಗನವಾಡಿ ಕಾರ್ಯಕರ್ತ ಶಿಕ್ಷಕರು ಬಂದಿದ್ದಾರೆ ಮತ್ತು ನಮ್ಮ ಸೊ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಬಯಸಲಿಕ್ಕೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ, ಅವರು ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಬಯಸ್ತಿದ್ದೇನೆ. ಕಾರ್ಯಕ್ರಮವನ್ನ ನಮ್ಮ ಮಾನ್ಯ ಘನನ್ಯಾಯಾಲಯವು ಆಯೋಜಿಸಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯರಾದಂತಹ ಶ್ರೀ ತಿಮ್ಮಯ್ಯಜಿ ಸರ್ ನ್ಯಾಯಾಧೀಶರು ಆಗಮಿಸಿದ್ದಾರೆ, ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಮಾಡ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಹಿರಿಯ ನ್ಯಾಯವಾದಿಗಳ ವೃಂದ ಮತ್ತು ಪರಿಣಿತ ತಂಡ ಹಾಗೂ ಈ ಒಂದು ವಿಶೇಷ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ ನಡೆಸಿಕೊಳ್ಳಕ್ಕೆ ಬಂದಿರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲರೂ ಆಗಮಿಸಿ ನಮ್ಮ ಮಕ್ಕಳಿಗೆ ಕಾನೂನಿನ ಅರಿವನ್ನ ಹಾಗೂ ನೆರವನ್ನ ಕೊಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಂಗನವಾಡಿ ಶಿಕ್ಷಕಿಯರು ಮತ್ತು ಮೇಲ್ವಿಚಾರಕರು ಎಲ್ಲರೂ ಆಗಮಿಸಿದ್ದಾರೆ. ನಮ್ಮ ಗ್ರಾಮದ ಕಾನೂನು ಅರಿವಿನ ಕಾರ್ಯಕ್ರಮದಲ್ಲಿ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇದನ್ನ ಮತ್ತು ಜನನ ಮರಣ ನೋಂದಣಿ ಕಾಯ್ದೆ ಅನ್ನುವ ಎರಡು ವಿಷಯಗಳ ಮೇಲೆ ಪ್ರವಚನ ಮಾಲಿಕೆಗಳನ್ನ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡಿದ ಹಾಗೆ ಒಂದು ಕಾಲವಿತ್ತು ನ್ಯಾಯ ನೀತಿ ನಿಷ್ಠೆ ಅಂತಕ್ಕಂಥದ್ದು ಮಾತಿನ ಮೇಲೆ ಅದರ ಮೇಲೆ ನಡೀತಾ ಇತ್ತು. ಆದರೆ ನಮ್ಮ ಸಂವಿಧಾನ ಅಷ್ಟೇ ಅಲ್ಲದೆ ಅನೇಕ ಕಾನೂನಾತ್ಮಕವಾದಂತಹ ಒಂದು ಸಪೋರ್ಟ್ ಅನ್ನ ನಮ್ಮ ಪ್ರಜೆಗಳಿಗೆ ನೀಡಿದೆ, ಆ ಸಂವಿಧಾನ ನೀಡಿದೆ. ಅದರ ಅರಿವು ಮತ್ತು ಮಹತ್ವವನ್ನ ಕೆಲವು ಜನ ತಿಳಿದಿರ್ತೀವಿ, ಕೆಲವು ಜನ ತಿಳಿದಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವುಗಳ ಅರಿವನ್ನು ಮೂಡಿಸೋದು ನ್ಯಾಯಾಂಗದ ಘನವ್ಯಕ್ತ ನ್ಯಾಯಾಂಗದ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವೂ ಆಗಿರುತ್ತದೆ. ಅಂತಹ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಶಾಲೆವರೆಗೂ ಬಂದು ನಮಗೆ ಒಂದು ಕಾಲ ಇತ್ತು ಜಡ್ಜ್ ಸಾಹೇಬರನ್ನ ನೋಡೋದೆ ನಮಗೊಂದು ಸೌಭಾಗ್ಯ ಅನ್ನುವಂತಹ ಸಂದರ್ಭಗಳನ್ನು ನಾವು ಇಟ್ಕೊಂಡಿದ್ವಿ. ಅಂತಹ ಸಂದರ್ಭದಲ್ಲಿ ಅಂತ ಮಹನೀಯರು
ನಮ್ಮ ಶಾಲೆವರೆಗೂ ಬಂದು ನಮಗೆ ಕಾನೂನು ಅರಿವನ್ನ ತಮ್ಮ ತಂಡದ ಜೊತೆಗೆ ತಮ್ಮ ಘನ ನ್ಯಾಯವಾದಿಗಳ ಜೊತೆ ಬಂದು ಇಲ್ಲಿ ಹಂಚ್ಕೊಳಕ್ ಬಂದಿದ್ದಾರೆ ಅಂದ್ರೆ ನಮಗಿಂತ ಸೌಭಾಗ್ಯವಂತರು ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಭಾವಿಸ್ತೀವಿ. ಯಾಕೆಂದ್ರೆ ಅವರು ಅತ್ಯಮೂಲ್ಯವಾದಂತಹ ಸಮಯವಾಗಿರುತ್ತೆ.